नमस्कार मध्यान अग्र वार्ते स्वागत ना शर्मिता शेट्टी नोडी ನನ್ನ ಸುತ್ತಮುತ್ತ ಯಾರೂ ಇಲ್ಲ ಆದರೂ ಕೂಡ ನಾನು ಮಾಸ್ಕ್ ಹಾಕೊಂಡಿದ್ದೀನಿ ಸ್ಯಾನಿಟೈಸ್ ಮಾಡ್ಕೊಂಡು ಸ್ಟುಡಿಯೋದ ಒಳಗೆ ಬಂದಿರೋದು ಎರಡನೇ ಅಲೆಯಲ್ಲಿ ದಿನೇ ದಿನೇ ಸಂಖ್ಯೆ ನೋಡ್ತಾ ಇದೀವಿ ಜಾಸ್ತಿ ಆಗ್ತಾ ಇದೆ ಮತ್ತೊಮ್ಮೆ ನಮ್ಮ ಕಡೆಯಿಂದ ನಾವು ಮನವಿ ಮಾಡ್ಕೊಳ್ತಾ ಇರೋದು ಹೊರಗಡೆ ಹೋಗುವಂತ ಟೈಮ್ನಲ್ಲಿ ಮಾಸ್ಕ್ ಹಾಕೊಳ್ಳಿ ಸೋಶಿಯಲ್ ಡಿಸ್ಟೆನ್ಸ್ ಕಡ್ಡಾಯವಾಗಿ ಮೇಂಟೈನ್ ಮಾಡಿ ಕೊರೋನಾಗೆ ಬ್ರೇಕ್ ಹಾಕಿ ಅಂತ ಮೈಸೂರು ಸುದ್ದಿ ಫಸ್ಟ್ ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದೀವಿ ದಿನೇ ದಿನೇ ಅಲ್ಲಿ ಸೋಂಕು ಜಾಸ್ತಿ ಆಗ್ತಾ ಇದೆ ಮುಂದಿನ 10 ದಿನ ಕೊರೋನಾ ಎಮರ್ಜೆನ್ಸಿ ಅಂತ ಜಿಲ್ಲಾಡಳಿತ ಘೋಷಣೆಯನ್ನ ಮಾಡಿದೆ ಟಫ್ ರೂಲ್ಸ್ ಗೆ ಜಿಲ್ಲಾಧಿಕಾರಿ ಇದೀಗ ಆದೇಶವನ್ನ ಕೊಟ್ಟಿದ್ದಾರೆ ಕೊರೋನಾ ಕಂಟ್ರೋಲ್ ಮಾಡಬೇಕು ಅಂತಾನೆ ಒಂದಿಷ್ಟು ಟಫ್ ರೂಲ್ಸ್ ಗಳನ್ನು ಸರ್ಕಾರ ಜಾರಿಗೆ ತಂತು ಆದರೆ ಜನ ಮಾತ್ರ ಆ ಆದೇಶಕ್ಕೆ ಡೋಂಟ್ ಕೇರ್ ಅಂತ ಬಿಹೇವ್ ಮಾಡ್ತಾ ಇದ್ದಾರೆ ಕೊರೋನಾ ರೂಲ್ಸ್ ಅನ್ನು ಕಟ್ಟುನಿಟ್ಟಾಗಿ ಫಾಲೋ ಮಾಡ್ತಾ ಇಲ್ಲ ಪರಿಣಾಮ ಗಮನಿಸ್ತಾ ಇದ್ದೀವಿ ಆ ಕೊರೋನಾ ಸಂಖ್ಯೆಯಲ್ಲಿ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ ಸಾವಿನ ಪ್ರಮಾಣದಲ್ಲೂ ಕೂಡ ಏರಿಕೆ ಆಗ್ತಾ ಇದೆ ಈಗ ಮೈಸೂರಲ್ಲಿ ಟಫ್ ರೂಲ್ಸ್ ಅನ್ನು ಜಿಲ್ಲಾಡಳಿತ ಜಾರಿಗೆ ತಂದಿದೆ कोरोना नेगेटिव रिपोर्ट ಕಡ್ಡಾಯವಾಗಿ ತರಲೇಬೇಕಾಗುತ್ತೆ ಸಿನಿಮಾಗೆ ಹೋಗಬೇಕು ಅಂದ್ರೂ ತರಬೇಕು ನೀವು ಪ್ರವಾಸಿ ತಾಣಗಳಿಗೆ ಮೈಸೂರಲ್ಲಿ ವಿಸಿಟ್ ಮಾಡಬೇಕು ಅಂದ್ರೂ ಕೂಡ ತರಬೇಕಾಗುತ್ತೆ ಆರ್ಟಿಪಿಸಿಆರ್ ನೆಗೆಟಿವ್ ರಿಪೋರ್ಟ್ ಅನ್ನು ಏಪ್ರಿಲ್ 10 ರಿಂದ ಏಪ್ರಿಲ್ 20 ರವರೆಗೆ ಮೈಸೂರಲ್ಲಿ ಈ ಟಫ್ ರೂಲ್ಸ್ ಜಾರಿಯಲ್ಲಿ ಇರುತ್ತೆ ಜನಸಂದಣಿ ಪ್ರದೇಶಗಳಿಗೆ ಹೋಗಬೇಕು ಅಂತಂದ್ರೆ ಈ ನಿಯಮಗಳನ್ನು ನೀವು ಪಾಲನೆ ಮಾಡಬೇಕಾಗುತ್ತೆ ಇದಕ್ಕೋಸ್ಕರನೇ 300 ಜನ ಹೋಮ್ ಗಾರ್ಡ್ಸ್ ಗಳನ್ನು ನೇಮಕ ಮಾಡಲಾಗಿದೆ ಇನ್ನು ಸಭೆ ಸಮಾರಂಭ ನಡೆಸುತ್ತೀವಿ ಮೈಸೂರು ಭಾಗದಲ್ಲಿ ಅಂತಂದ್ರೆ ಅನುಮತಿಯನ್ನ ಜಿಲ್ಲಾಡಳಿತದಿಂದ ಕಡ್ಡಾಯವಾಗಿ ಪಡೆಕೊಳ್ಳಲೇಬೇಕು ಇನ್ನು ಬೆಂಗಳೂರಿನಿಂದ ನಾವು ಮೈಸೂರಿಗೆ ಹೋಗ್ತೀವಿ ಅಂತಂದ್ರೆ ಆರ್ಟಿಪಿಸಿಆರ್ ಟೆಸ್ಟ್ ರಿಪೋರ್ಟ್ ಅನ್ನು ನೀವು ಹಿಡ್ಕೊಂಡು ಹೋಗಲೇಬೇಕಾಗುತ್ತೆ ಅದನ್ನ ಅಲ್ಲಿ ಹೋಮ್ ಗಾರ್ಡ್ಸ್ ಗಳನ್ನು ನೇಮಕ ಮಾಡಿದ್ರಲ್ಲ 300 ಜನ ಅವರು ಚೆಕ್ ಮಾಡ್ತಾರೆ ಅವರಿಗೆ ತೋರಿಸಿದ್ರೆ ಮಾತ್ರ ನಿಮಗೆ ಮೈಸೂರು ಒಳಗಡೆ ಹೋಗೋದಕ್ಕೆ ಪರ್ಮಿಷನ್ ಸಿಗೋದು ಇನ್ನು ಸಭೆ ಸಮಾರಂಭ ನಡೆಸಬೇಕು ಅಂತಂದ್ರೂ ಕೂಡ ಜಿಲ್ಲಾಡಳಿತದಿಂದ ಕಡ್ಡಾಯವಾಗಿ ಅನುಮತಿಯನ್ನ ಪಡೆಕೊಳ್ಳಬೇಕಾಗುತ್ತೆ ಮೈಸೂರಲ್ಲಿ ಈಗ 10ನೇ ತಾರೀಕಿನಿಂದ ಸುಮಾರು ರಜೆಗಳಿದೆ ಯುಗಾದಿ ಫೆಸ್ಟಿವಲ್ ಇದೆ ಇಡಿ ವಾರ ಆಲ್ಮೋಸ್ಟ್ ರಜೆಗಳೇ ಇದೆ ಆದರೆ 10 ರಿಂದ 20ನೇ ತಾರೀಕ ತನಕ ವಿ ಹ್ಯಾವ್ ಲಿಸ್ಟೆಡ್ ಔಟ್ ಒಂದು 5 ಪ್ಲೇಸಸ್ ಇಲ್ಲಿ ಪ್ರವಾಸಿ ಸ್ಥಳಗಳು ರೆಸಾರ್ಟ್ ಗಳು ಕನ್ವೆನ್ಷನ್ ಹಾಲ್ ಪಾರ್ಟಿ ಹಾಲ್ ರಿಕ್ರಿಯೇಷನ್ ಕ್ಲಬ್ಸ್ ಅಂಡ್ ಚಿತ್ರಮಂದಿರಗಳು ಈ ಪ್ಲೇಸಸ್ ಗೆ ಹೋಗಬೇಕಾದ್ರೆ ಕೋವಿಡ್ 19 ನೆಗೆಟಿವ್ ರಿಪೋರ್ಟ್ ತಗೊಂಡು ಹೋಗಬೇಕು ಸೋ ಒಂದು 300 ಜನ ನಾವು ತಗೊಂಡು ಈ ಎಲ್ಲೆಲ್ಲಿ ಈ ಪ್ಲೇಸಸ್ ಇದೆ ಅಲ್ಲಲ್ಲಿ ಅವರನ್ನು ಇಟ್ಟು ನಾವು ಇದನ್ನು ಜಾರಿ ಮಾಡ್ತೀವಿ ಎಲ್ಲೆಲ್ಲಿ ಸಭೆ ಸಮಾರಂಭ ಅಥವಾ ಪಾರ್ಟಿ ಅಥವಾ ಮ್ಯಾರೇಜ್ ಏನೇ ಆಗಬೇಕಾದರೂ ಇಲ್ಲಿಂದ ಪರ್ಮಿಷನ್ ಒಂದು ತಗೋಬೇಕು ನಮ್ಮ ಕೋವಿಡ್ ಪಾಸಿಟಿವ್ ಕೇಸಸ್ ಅನಲೈಸ್ ಮಾಡಿದರೆ ನಮಗೆ ಸಿಟಿನಲ್ಲಿ ಅತಿ ಹೆಚ್ಚು ಕೇಸಸ್ ಬರ್ತಾ ಇದೆ ರೂರಲ್ ಏರಿಯಾಸ್ನಲ್ಲಿ ಅಷ್ಟು ಬರ್ತಾ ಇಲ್ಲ ಆದರೆ ಈಗ ಬರುವಂತವರು ಬೆಂಗಳೂರಿನಿಂದ ಬೇರೆ ಕಡೆಯಿಂದ ಬರುವವರು ಅವರ ಗ್ರಾಮಗಳಿಗೆ ಅಥವಾ ಮನೆಗಳಿಗೆ ಹೋಗುವುದು ಇಡೀ ಜಿಲ್ಲೆಯಲ್ಲಿ ಇರುವಂತದ್ದು ಸೋ ಅಲ್ಲಿಂದ ಸೋಂಕು ಜಾಸ್ತಿ ಆಗುತ್ತೆ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಮೈಸೂರಿನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಪುಟ್ಟಪ್ಪ ಪುಟ್ಟಪ್ಪ ಈಗ 10ನೇ ತಾರೀಕಿಂದ 20ನೇ ತಾರೀಕು ತನಕ ಮೈಸೂರಲ್ಲಿ ಎಲ್ಲರೂ ಕೂಡ ಈ ರೂಲ್ಸ್ ಅನ್ನು ಫಾಲೋ ಮಾಡಬೇಕು ಇನ್ನು ಬೆಂಗಳೂರು ಅಥವಾ ಬೇರೆ ಬೇರೆ ಕಡೆಯಿಂದ ಬರ್ತೀವಿ ಅಂದ್ರೆ ಆರ್ಟಿಪಿಸಿಆರ್ ಟೆಸ್ಟ್ ರಿಪೋರ್ಟ್ ತರಬೇಕಾಗುತ್ತೆ ಈಗ ಟಫ್ ರೂಲ್ಸ್ ಈ ಹಿಂದೆ ಸರ್ಕಾರ ಜಾರಿಗೆ ತಂದ್ರೂ ಫಾಲೋ ಮಾಡಿಲ್ಲ ಈಗ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದೆ ಜನರಿಂದ ಯಾವ ರೀತಿ ರಿಯಾಕ್ಷನ್ ವ್ಯಕ್ತವಾಗ್ತಿದೆ ನಾವು ಫಾಲೋ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವರು ಶರ್ಮಿತಾ ಅಚ್ಚರಿ ಅನ್ಸಿದ್ರು ಸಹ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿರುವಂತ ಮೈಸೂರು ಜಿಲ್ಲಾಡಳಿತ ಪ್ರಮುಖವಾಗಿ ಥಿಯೇಟರ್ ಗೆ ಹೋಗೋದಕ್ಕೂ ಸಹ ಏನು ಕೋವಿಡ್ ನೆಗೆಟಿವ್ ರಿಪೋರ್ಟ್ ಅನ್ನು ಕಡ್ಡಾಯ ಮಾಡಿದೆ ಈ ಬಗ್ಗೆ ನೇರವಾಗಿ ಥಿಯೇಟರ್ ಮಾಲೀಕರ ನಮ್ಮ ಜೊತೆ ಇದ್ದಾರೆ ಅವರನ್ನ ಮಾತನಾಡಿಸುವಂತ ಪ್ರಯತ್ನವನ್ನು ಮಾಡ್ತೀನಿ ಸರ್ ಮುಂದಿನ 10 ದಿನಗಳ ಕಾಲ ಥಿಯೇಟರ್ ಗೆ ಬರಬೇಕು ಅಂದ್ರೆ ಕೊರೋನಾ ನೆಗೆಟಿವ್ ಇರಬೇಕು ಅಂತ ಈಗಷ್ಟೇ ಜಿಲ್ಲಾಧಿಕಾರಿ ರೋಹಿಣಿ ಸಿಂಧಿ ಅವರು ಆದೇಶ ಮಾಡಿದ್ದಾರೆ ನೀವು ಒಂದು ಥಿಯೇಟರ್ ಮಾಲೀಕರು ನಿಮ್ಮ ಚಿತ್ರಮಂದಿರದಲ್ಲಿ ಚಿತ್ರ ಓಡ್ತಾ ಇದೆ ಈ ಒಂದು ಕಾನೂನನ್ನ ನೀವು ಜಾರಿ ಮಾಡೋದಕ್ಕೆ ಸಾಧ್ಯನಾ ಹೇಗೆ ಸರ್ ಈಗಾಗಲೇ ಗವರ್ನಮೆಂಟ್ ನಮಗೆ ರೆಸ್ಟ್ರಿಕ್ಷನ್ಸ್ ಅಂತ ಹಾಕಿದೆ 100% ಸೀಟಿಂಗ್ ಕೆಪಾಸಿಟಿನ 50% ಗೆ ರಿಡ್ಯೂಸ್ ಮಾಡಿದ್ದಾರೆ ಅದಕ್ಕೆಲ್ಲ ಸಿದ್ಧತೆ ಮಾಡಿದೀವಿ ಅದಲ್ಲದೆ ಬೇರೆ ಅವರು ಏನು ಹ್ಯಾಂಡ್ ಸ್ಯಾನಿಟೈಸಿಂಗ್ ಇದೆ ಅಥವಾ ಇತ್ಯಾದಿಗಳಿಗಿದೆ ಅದನ್ನ ಎಲ್ಲ ಥಿಯೇಟರ್ನವರು ತಯಾರಾಗಿ ರೆಡಿ ಆಗಿದ್ದೀವಿ ಈಗ ಸಡನ್ನಾಗಿ ಇದನ್ನು ಇವತ್ತು ಮಾಡಿ ನಾಳೆಯಿಂದ ಜಾರಿಗೆ ಅಂತ ಹೇಳಿದ್ರೆ ಒಂದು ನಮ್ಮಲ್ಲಿ ಅಷ್ಟು ಬೂತ್ಸ್ ಇಲ್ಲ ಮತ್ತು ಟೆಸ್ಟ್ ಮಾಡಿಸಿ ಅವರು ರಿಪೋರ್ಟ್ ತರಬೇಕು ಅಂದರೆ ಮಿನಿಮಮ್ ಒಂದು ದಿನ ಕಾಯಬೇಕು ಅವರು ರಿಪೋರ್ಟ್ ತೊಗೊಳೋದಕ್ಕೆ ಮ್ಯಾಕ್ಸಿಮಮ್ 2 ದಿನ ಅಂತೇಳಿ ವಿದಿನ್ 48 ಅವರ್ಸ್ ಕೊಡ್ತೀವಿ ರಿಪೋರ್ಟ್ನ ಅಂತ ಹೇಳ್ತಾರೆ ಸೊ ನಾಳೆ ಪಿಕ್ಚರಿಗೆ ಬರಬೇಕು ಅಂದವರು 2 ದಿನದ ಹಿಂದೆನೇ ಟೆಸ್ಟಿಗೆ ಕೊಡಬೇಕಾಗಿತ್ತು ಅಂತ ಆಯಿತು ಅಲ್ಲಿಗೆ ಇವತ್ತು ನಾಳೆಯಿಂದ ಜಾರಿಗೆ ಅಂತ ಹೇಳಿ ಇದು ಮಾಡಿದ್ರೂ ತೊಂದರೆನೇ ಅದು ಈಗಾಗಲೇ ಸ್ಟೇಟ್ ಗೌರ್ಮೆಂಟಿಂದ ನಮಗೆ 50% ಅಂತ ಹೇಳಿ ಮಾಡಿರೋದನ್ನೇ
ನಮ್ಮ ವ್ಯಾಪಾರ ಅರ್ಧಕ್ಕರ್ಧ ಹಾಳಾಗಿ ಹೋಗಿದೆ. ಇದು ಮಾಡಿದರೆ ಬರೋ ಜನರು ಬರೋದಿಲ್ಲ ಒಳಗೆ, ಮತ್ತೆ ಇನ್ನೊಂದು ಒಳಗೆ ಬರೋರು ಜನರಿಗೂ ಕೂಡ ಭಯ ಅನ್ನೋದು ಇದೆ. ಕೊರೋನಾ ಬಗ್ಗೆ ಬರೋರು ಕೂಡ ಅವರು ಅವರ ಕ್ರಮಗಳನ್ನ ತಗೊಂಡೇನೆ ಸೇಫ್ಟಿ ಪ್ರಿಕಾಷನ್ಸ್ನ ಮೇಂಟೈನ್ ಮಾಡ್ಕೊಂಡೇನೆ ಅವರು ಬರ್ತಾರೆ. ನಾವು ಥಿಯೇಟ್ರ್ನವರು ನಮ್ಮ ಪ್ರೇಕ್ಷಕರು ಯಾರು ಬರ್ತಾರೆ ಒಳಗೆ ಅವರಿಗೆ ತೊಂದರೆ ಆಗಬಾರ್ದು. ಕರೋನಾ ಸ್ಪ್ರೆಡ್ ನಮಗೂ ಹೆದರಿಕೆ ಇದೆ, ನಮಗೂ ಮನೆ ಮಂದಿಗಳಿದ್ದಾರೆ, ಮಕ್ಕಳಿದ್ದಾರೆ, ಇದು ಯಾರಿಗೂ ಆಗಬಾರ್ದು ಅಂಥೇಳಿ ನಾವು ಥಿಯೇಟ್ರ್ನಲ್ಲಿ ಸಾಕಷ್ಟು ಸೇಫ್ಟಿ ಪ್ರಿಕಾಷನ್ಸ್ ಅದು ಎಸ್ ಒ ಪಿ ಪ್ರಕಾರ ಏನೇನಿದೆ ಅದನ್ನೆಲ್ಲ ಜಾರಿಗಿಟ್ಕೊಂಡು ಮಾಡೋದಕ್ಕೆ ನಮ್ಮ ಪ್ರಯತ್ನ ಅಂತೂ ಮಾಡಿದ್ದೀವಿ. ಇಲ್ಲಿ ಲಾಕ್ಡೌನ್ ಅಲ್ಲ, ಆದರೂ ಲಾಕ್ಡೌನ್ಗೆ ಬೇಕಾದ ಎಲ್ಲ ವ್ಯವಸ್ಥೆಗಳು ಇದರಲ್ಲಿದೆ ಅಂತ ಅನ್ನಿಸ್ತಾ ಇದೆ ನಿಮಗೆ? ಲಾಕ್ಡೌನೇ ಇದು, ನಾಳೆ ಥಿಯೇಟ್ರ್ ಬಾಕ್ಲೆ ತೆಗಿಯೋಂಗಿಲ್ಲ ನಾನು. ಯಾಕಂದರೆ ನಾಳೆಯಿಂದ ನೆಗೆಟಿವ್ ಸರ್ಟಿಫಿಕೇಟ್ ಇರೋನ್ ಮಾತ್ರ ಒಳಗೆ ಬರಬೇಕು ಅಂದರೆ ಇವರು ಬಂದವನಿಗೆ ಒಂದು ಬೂತ್ ಇಡಬೇಕು ಪ್ರತಿ ಥಿಯೇಟ್ರ್ ಮುಂದೆ. ಪ್ರತಿ ಥಿಯೇಟ್ರ್ ಮುಂದೆ ಬೂತ್ ಇಟ್ಟು ಅಲ್ಲೇ ಇಮಿಡಿಯೇಟ್ ಟೆಸ್ಟ್ ಮಾಡಿ ನೆಗೆಟಿವ್ ಅಂತ ಹೇಳಿ ಒಳಗೆ ಕಳಿಸ್ಬೇಕು. ಫ್ಯಾನ್ಸ್ ಕೇಳ್ತಾರ ಮಾತನ್ನ ಅಂತ ಈಗಿರೋ ಒತ್ತಡಕ್ಕೆ ಈಗ ರಾಬರ್ಟ್ ಪಿಕ್ಚರ್ ನಡೀತಾ ಇದೆ ನನ್ನ ಚಿತ್ರಮಂದಿರದಲ್ಲಿ, ಹಾಗೆ ಇನ್ನೊಂದು ಮೈಸೂರಿನಲ್ಲಿ ಇನ್ನೆರಡು ಚಿತ್ರಮಂದಿರದಲ್ಲಿ ನಡೀತಾ ಇದೆ. ಈ ಪಿಕ್ಚರ್ಗಿರೋ ಇವತ್ತೊಂದು ಏನು ಆಡಿಯನ್ಸ್ ಫ್ಲೋ ಇದೆ ಅದರಲ್ಲಿ ಅರ್ಧ ಜನ ಅಂತೂ ಗ್ಯಾರಂಟಿ ಹಿಂದೋಗ್ತಾರೆ, ಬರೋದಿಲ್ಲ ಒಳಗೆ. ಏ ಹೋಗಿ ಸರ್, ಇದು ಯಾವನಿಗೆ ಬೇಕು ತಲೆನೋವು ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ನಾನು ಕೇಳೋದೇನು ಅಂದರೆ, ಎಷ್ಟು ಇದು ಪ್ರಾಕ್ಟಿಕಲ್ಲಾಗಿ ಒಂದು ಜನರಿಗೆ ಎಷ್ಟು ಇದರಿಂದ ಅನಾನುಕೂಲ ಆಗುತ್ತೆ, ಒಂದು ವ್ಯಾಪಾರಸ್ಥರಿಗೆ ಎಷ್ಟು ಅನಾನುಕೂಲ ಆಗುತ್ತೆ, ದಯವಿಟ್ಟು ಇದನ್ನು ನಮ್ಮ ಮೈಸೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಅದನ್ನು ಸ್ವಲ್ಪ ಇನ್ನೊಂದು ಸತಿ ಪರಿಶೀಲನೆ ಮಾಡಿ ಅದಕ್ಕೊಂದು ಪರಿಹಾರ ಕೊಡಬೇಕು ಅಂತ ಹೇಳಿ ಕೇಳ್ಕೋಬೋದು. ಎಸ್ ಶರ್ಮಿತಾ, ಇದು ಗಾಯತ್ರಿ ಪ್ಯಾಕೇಜ್ ಓನರ್ ಆದಂಥ ರಾಜಾರಾಮ್ ಅವರ ಸ್ಪಷ್ಟವಾದ ಮಾತುಗಳು. ಜಿಲ್ಲಾಧಿಕಾರಿಗಳು ತಮ್ಮ ಆದೇಶವನ್ನು ಮರುಪರಿಶೀಲನೆ ಮಾಡಬೇಕು ಅನ್ನೋ ಒಂದು ಮನವಿಯನ್ನು ಸಹ ಮಾಡ್ಕೊಳ್ತಾ ಇದ್ದಾರೆ. ಫೈನ್, ಥ್ಯಾಂಕ್ ಯು ಪುಟ್ಟಪ್ಪ ತಮ್ಮಲ್ಲಿ ಇನ್ಫಾರ್ಮೇಶನ್ಗೆ.